प्रतिभा विद्यार्थिगळिगे सन्मान चिक्कोडि पट्टणद सीएलई संस्थेय सभागृहदल्लि एसएसएलसी परीक्षेयल्लि उन्नत साधने माडिद विद्यार्थिगळिगे प्रतिभा पुरस्कार नीडि सन्मान माडलायितु। सीएलई संस्थेय कार्यदर्शि हागू सहकार महामंडळद उपाध्यक्ष जगदीश कौटगिमठ मातनाडि सीएलई शिक्षण संस्थे कळेद 60 वर्षगळ हिंदे हिंदुळिद वर्गगळ मक्कळिगे गुणात्मक शिक्षण नीडुव निट्टिनल्लि हुट्टिद संस्थे। इंदु गुणात्मक शिक्षणद जोतेगे मक्कळिगे ಒಳ್ಳೆಯ ಸಂಸ್ಕಾರ ಹಾಗೂ ಮೌಲ್ಯಗಳನ್ನು ಕಲಿಸಿಕೊಡುತ್ತಿದೆ ಎಂದರು। ಇಂಜಿನಿಯರ್ ಡಾಕ್ಟರ್ ನ್ಯಾಯವಾದಿ ಹೀಗೆ ಯಾವುದೇ ವ್ಯಕ್ತಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯ। ಆದರೆ ಅದೇ ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಮರೆತರೆ ಒಂದು ಹಂತದ ಸಮಾಜದ ಭವಿಷ್ಯ ಹಾಳಾಗುತ್ತದೆ। ಆದ್ದರಿಂದ ಆಡಳಿತ ಮಂಡಳಿ ಸದಸ್ಯರು ಕಾಲಕಾಲಕ್ಕೆ ನೀಡಿದ ಸಲಹೆ ಸೂಚನೆಗಳನ್ನು ಶಿಕ್ಷಕರು ಪಾಲಿಸಿದಲ್ಲಿ ಸುಶಿಕ್ಷಿತ ಸಮಾಜ ನಿರ್ಮಾಣ ಸಾಧ್ಯವೆಂದರು। ಜನರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಈ ಸಂಸ್ಥೆ ಸ್ಥಾಪಿತವಾಗಿದೆ। ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದೇ ಒಂದು ಬಾಂಧವ್ಯವನ್ನ ಪಾಲಕರ ಜೊತೆ ಹಾಗೂ ವಿದ್ಯಾರ್ಥಿಗಳ ಜೊತೆಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ। ಕಾಲಕಾಲಕ್ಕಂತೆ ಕೆಲವೊಂದು ಕಠಿಣ ನಿರ್ಣಯಗಳನ್ನ ಕೆಲವೊಂದು ವಿದ್ಯಾರ್ಥಿಗಳ ಪರ ಕೆಲವೊಮ್ಮೆ ವಿದ್ಯಾರ್ಥಿಗಳ ವಿರುದ್ಧವಾಗಿ ಅಥವಾ ಕೆಲವೊಮ್ಮೆ ಶಿಕ್ಷಕರ ವಿರುದ್ಧವಾಗಿ ಕೆಲವೊಮ್ಮೆ ಶಿಕ್ಷಕರ ಪರವಾಗಿ ಸಂಸ್ಥೆ ದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ತಗೊಂಡು ಬಂದಾಗ ಇಂಥ ಒಂದು ರಿಸಲ್ಟ್ಗಳನ್ನು ಮಾತ್ರ ನಾವು ಪಡೆಯಲು ಸಾಧ್ಯ। ಅದಾಗ್ಯೂ ಕೂಡ ಕಳೆದ 20 ವರ್ಷಗಳಲ್ಲಿ ಶಿಕ್ಷಣ ಅನ್ನೋ ವಿಚಾರದಲ್ಲಿ ಸಮಾಜ ಹಾಗೂ ಪಾಲಕರು यांत्रिक बदकिनत्त दुड्डु गळिसुवंत एटीएम मशीन अंत समाज कूड़ा अदे दृष्टियिंद नोड़ पालक ना क मकल साफ्टवेर सोसईटी डिलीवरी आगे मगल अल हम से बंद मग इंद्र ससिन कर्क अल ನಮ್ಮ ಕಡೆ ಇಲ್ಲ। ಇದು ಸರ್ವೇ ಸಾಮಾನ್ಯವಾಗಿ 20 ವರ್ಷಗಳ ನನ್ನ ಅನುಭವದಲ್ಲಿ ಇದರಂತೆ ಎಲ್ಲರನ್ನೂ ಕಟ್ಟ ಬಂದದ್ದು ಆದರೆ ಬಹಳಷ್ಟು ಜನ ಇಂಥ ಕಟ್ಟಿಗಳನ್ನು ಕೇಳಿದ್ರು। ಅವರು ಪಾದಕರ ಏನೇನೋ ಒಂದು ಕನಸುಗಳನ್ನು ಕಟ್ಟಬಹುದು ಅಂದ್ರೆ ನಾ ಹೇಳಿದ ನಾ ಈ ಮಗ ಕಲಿತಾನ ಈ ಮಗಳು ಕಲಿತಾಳ ನಮ್ಮ ಸಂಸಾರ ಭಾರವನ್ನ ನಮ್ಮ ಹೆಗಲಿಗೆ ಕಟ್ಟಿಕೊಟ್ಟು ನಡೀತಾನ ಅಂತ ಭಾವನೆಗಳು ನಾನು ತಿಳಿದು। ಆದರೆ ಇವತ್ತಿನ ಸಮಾಜದಲ್ಲಿ ಶಿಕ್ಷಣವನ್ನ ಇವತ್ತು ಬಹಳ ಈಜಿ ಕೊಂಡಿದ್ದಾರೆ ಅದೊಂದು ಹೇಳಿದ್ರು ಅಂದ್ರೆ ನಾವು ತಿಳ್ಕೊತೀವಿ ಏನಂತ ಟೆಂತ್ ಇದು ಫಸ್ಟ್ ಅಂತ ಪಿ ಯು ಸಿ ಹೋದ್ರೆ ಎರಡನೇ ಸ್ಟೆಪ್ ಒಂದು ಡಿಗ್ರಿ ಮಾಡಿ ಇಂಜಿನಿಯರಿಂಗ್ ಮಾಡಿದ್ರೆ ಮೂರನೇ ಸ್ಟೆಪ್ विद्यार्जन जो ना संस्कार हिंग प्रयत्न कैसे बरी साली कल नंबर वन अंत स्पीड अद्वाली नम समाज मुख्यवाद शैक्षणिक बदलाने जो ना वैचारिक नम चरित्र नम संस्कार नम संस्कार विद्यार्थी बेस ಅದಕ್ಕೊಂದು ಪೂರಕವಾದ ಕತೆ ಹೇಳ್ತೀನಿ। ಶಿಕ್ಷಕರ ಹೇಳುವಂತ ಯಾಕೆ ಇದನ್ನ ಶಿಕ್ಷಕರ ಮಾಡಬೇಕು ಪಾಲಕರು ಎಷ್ಟು ಪ್ರಯತ್ನ ಮಾಡ್ರ ಆಗದಂತ ಕೆಲಸ
ಶಿಕ್ಷಕ ಒಂದು ಬಾರಿ ಹೇಳಿದಂತ ಮಾತನ್ನ ವಿದ್ಯಾರ್ಥಿಗಳು ಅತಿ ಸ್ಪಷ್ಟವಾಗಿ ಸರಳವಾಗಿ ತಿಳ್ಕೊಂಡಿದ್ದಾರೆ। ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಪ್ ಮಾತನಾಡಿ ಸಿಎಲ್ಇ ಶಿಕ್ಷಣ ಸಂಸ್ಥೆಯ ಎಂಕೆ ಕೌಟ್ಗಿಮಠ ಶಾಲೆ ಕಳೆದ 16 ವರ್ಷಗಳಿಂದ ಪ್ರತಿಶತ 100 ರಷ್ಟು ಫಲಿತಾಂಶ ಸಾಧಿಸಿದೆ ಎಂದರು। ಸಿಎಲ್ಇ ಸಂಸ್ಥೆಯಲ್ಲಿ 2021-22 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆಗೈದಂತ ವಿದ್ಯಾರ್ಥಿಗಳಿಗೆ ಹಾಗೆ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಸತ್ಕಾರ ಮಾಡುವಂತ ಒಂದು ಚಿಕ್ಕ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೆಯಿಂದ ಗಣ್ಯರು ಹಾಗೂ साधने के विद्यार्थी विद्यार्थिनियर शिक्षक पालक कड़े एर वर्ष कोविड शिक्षण संस्थे नल्ता है अंत सदर्भली परीक्ष के मकलन सिद्धि उत्तम अंक पास दौड़ चालेज विषय एर वर्ष हिंदे कोविड सदर्भली आड़ मंडलियों चिख सभ्यना आ चिख सभली कोविड पर्स्थित हेगे निभायसो अवत बहला मार्गदर्शन नमी आ प्रतियो क्रम इवत नमें फल अंत इष्टपड़ता नम सी एल संस्थय एम के कवटिम प्रौढ़शाले प्रति वर्ष 100-100 प्रतिशत को वर्ष कूड़ा 16ನೇ ಬಾರಿಗೆ 100-100 ಪ್ರತಿಶತ ರಿಸಲ್ಟ್ ಅನ್ನು ಕೊಟ್ಟಿದೆ। ಕೆಕೆ ಆಂಗ್ಲ ಮಾಧ್ಯಮ ಶಾಲೆ ಪ್ರಥಮ ಬಾರಿಗೆ 100-100 ರಿಸಲ್ಟ್ ಅನ್ನು ಕೊಡುವ ಸಾಧನೆಯನ್ನು ಮಾಡಿದೆ। ಅವರಿಗೆ ಆಡಳಿತ ಮಂಡಳಿಯವರ ನಿರ್ದೇಶನ ಅದೇ ಇತ್ತು, ನೀವು 100% ರಿಸಲ್ಟ್ ಅನ್ನು ಅಚೀವ್ ಮಾಡುವಂತ ನೀವು ಕೆಲಸ ಮಾಡಿರಿ ಅಂತ ಹೇಳಿ। ಮುಖ್ಯಾಧ್ಯಾಪಕ ಎಸ್ಕೆ ಕೊಟ್ರೆ ಮಾತನಾಡಿ ಸ್ಪರ್ಧಾತ್ಮಕ ಯುಗದಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಒಳ್ಳೆಯ ಸಂಸ್ಕಾರ ಮೈಗೂಡಿಸಿಕೊಂಡು ಶಿಕ್ಷಣ ಪಡೆಯಿರಿ ಎಂದು ಹೇಳಿದರು। 21-22 ಸಾಲಿಗೆ ನಮ್ಮ ಸಿಎಲ್ಇ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ವರ್ಗದಲ್ಲಿ ಅಧ್ಯಯನ ಮಾಡಿ ಅತ್ಯಂತ ಉತ್ಕೃಷ್ಟ ಫಲಿತಾಂಶವನ್ನು ನಮಗೆಲ್ಲ ಕೊಟ್ಟಿದ್ದಕ್ಕಾಗಿ ಇಲ್ಲಿ ಸೇರಿದಂತ ಎಲ್ಲ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಎಲ್ಲ ಬಳಗದ ಪರವಾಗಿ ಅತ್ಯಂತ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ। ಜೊತೆಗೆ ನಾವು ಸಾಂಕೇತಿಕವಾಗಿ ಸಿಎಲ್ಇ ಟಾಪರ್ಸ್ ಅನ್ನು ಮಾತ್ರ ಇಲ್ಲಿ ನಾವು ಸತ್ಕಾರ ಮಾಡ್ತಾ ಇದ್ದೀವಿ, ಆದರೆ ಸತ್ಕಾರಕ್ಕೆ ಆದ್ಯತೆಯನ್ನು ಹೊಂದಿರತಕ್ಕಂತ ಪ್ರತಿಯೊಬ್ಬ ಸಿಎಲ್ಇ ವಿದ್ಯಾರ್ಥಿನೂ ಕೂಡ ಸ್ವಾಗತಿಸುತ್ತಾರೆ। ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸುತ್ತೇವೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ। इन विशेषते नमेंगे कणुबरता है 100-100 नोड़ा पिस्तर मरतर सी एस एस नरवु व्यार्थी 100-100 एम के 16 के हूँ के एम बिंदारे सी एल संस्थे एस एल प्रतिभावित व्यार्थी 100-100 व्यार्थी विशेष हंड्रेड आगे बहुत नम ಅನ್ನರಿಗೆ ಮತ್ತೆ ಆಡಳಿತ ಮಂಡಳಿಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸುತ್ತೇನೆ। ರಾಜ್ಯದಿಂದ ಮತ್ತು ನಮ್ಮಲ್ಲಿಯೂ ಕೂಡ 100-100 ಅಂಕಗಳು ಹೆಚ್ಚಿಗೆ ಬರುವುದಕ್ಕೆ ಎರಡು ಮುಖ್ಯ ಕಾರಣಗಳಿವೆ। ಸ್ವಲ್ಪ ಸಿಲೆಬಸ್ ನಲ್ಲಿ ಒಂದಿಷ್ಟು ಸಡಿಲಿಕೆಯನ್ನು ಮಾಡಿದ್ರು, ಪರೀಕ್ಷಾ ಪ್ರಶ್ನೆಗಳನ್ನು ಸ್ವಲ್ಪ ಸುಲಭ ಮಟ್ಟಕ್ಕೆ ತೆಗೆದಿರೋದ್ರಿಂದ ಅತಿ ಹೆಚ್ಚಿಗೆ ನಾವು 100-100 ಅನ್ನು ಕಾಣೋದು ಸಾಧ್ಯ ಆಗಿದೆ। ಆದಾಗ್ಯೂ ಕೂಡ ಪ್ರಶ್ನೆ ಪತ್ರಿಕೆ ಎಷ್ಟೇ ಸುಲಭ ಇದ್ರೂ ಕೂಡ ಅದಕ್ಕೆ ನಿಖರವಾಗಿ ಬರೀತಕ್ಕಂತ ಸಾಮರ್ಥ್ಯ ನಮ್ಮ ಮಕ್ಕಳಿಗೆ ಬಂದಿದೆ ಅನ್ನೋದನ್ನ ಇದು ತೋರಿಸಿಕೊಡ್ತದೆ। ಒಂದು ಸಂಸ್ಥೆಯಲ್ಲಿ 4 ಶಾಲೆಗಳಲ್ಲಿ ಕೂಡಿ 100 ವಿದ್ಯಾರ್ಥಿಗಳು 100-100 ತಗೊಳ್ತಾರೆ ಅಂದ್ರೆ ಇದು ನಾವೆಲ್ಲ ಹೆಮ್ಮೆ ಪಡಬೇಕಾದಂತ ವಿಷಯ ಅಂತ ಮತ್ತೆ ಹೇಳಲಿಕ್ಕೆ ಬಯಸುತ್ತೇನೆ। ನಾವೆಲ್ಲ ಈ ಟಾಪರ್ಸ್ ಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸುತ್ತೇನೆ। ಸಿಎಲ್ಇ ಸಂಸ್ಥೆಯ ನಿರ್ದೇಶಕ ಶಿವಾನಂದ ಚೊನ್ನದ್, ಮಹಾಂತೇಶ್ ಬಾತೆ, ಎಸ್ಐ ಬಿಸ್ಕೋಪ್ ಸೇರಿದಂತೆ ಸಂಸ್ಥೆಯ ಎಲ್ಲ ಅಂಗ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು। ವೇದಿಕೆ ಮೇಲೆ ಸಂಸ್ಥೆಯ ಉಪಾಧ್ಯಕ್ಷ ಡಾಕ್ಟರ್ ಮೋಹನ್ರಾವ್ ಕಾರ್ಚಿ, ಸದಸ್ಯರಾದ ವಿಶ್ವನಾಥ್ ಕಾರ್ಚಿ, ಸುರೇಶ್ ಗಾನಿಗೇರ್, ಉದಯ ನಿಡಗುಂದಿ, ಉಪಪ್ರಾಚಾರ್ಯ ಎಎಂ ಹುಲ್ಲೆನ್ನವರ್ ಉಪಸ್ಥಿತರಿದ್ದರು।